ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಚಪಾತಿ ಆ್ಯಂಡ್ ಚಟ್ನಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗಲ್ಲಿ. ಸೊ ಇದರಲ್ಲಿ ಏನು ಡಿಫ್ರೆಂಟ್ ಅಂತ ಹೇಳಿದ್ರೆ, ಇದು ಚಪಾತಿ ನಮ್ಮನೇಲಿ ಮಾಡೋಂಥದ್ದು 3 layers ಚಪಾತಿ. ಅಂದರೆ ಮಧ್ಯೆ ಮಧ್ಯೆ ಲೇಯರ್ಸ್ ಬರುತ್ತೆ, ಪದರಗಳು ಬರುತ್ತೆ. ಹೇಗೆ ಇದು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಅದಕ್ಕೆ ಮುಂಚೆ ಫಸ್ಟ್ ನಾನು ಚಟ್ನಿ ರೆಡಿ ಮಾಡ್ಕೋತಿದ್ದೀನಿ. ಯಾಕಂದರೆ ಇವಾಗ ತುಂಬಾ ಪವರ್ ಔಟೇಜ್ ಆಗ್ತಿದೆ. ಸೊ ಹಾಗಾಗಿ ಮತ್ತೆ ಏನಾದ್ರು ಪವರ್ ಹೋದರೆ ಮತ್ತೆ ಚಟ್ನಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ. ಆ್ಯಂಡ್ ಕಾಯಿ ಚಟ್ನಿ ಮಾಡ್ತಿದ್ದೀನಿ ಇವತ್ತು. ಕಾಯಿ ಚಟ್ನಿಗೆ ಸ್ವಲ್ಪ ನಾನು ಜಾಸ್ತಿ ಹೆಚ್ಚಿಗೆ ಇವತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೊ ವಿ ಕ್ಯಾನ್ ಸೇ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ತೀನಿ. ಈ ಫ್ಲೇವರು ಹೋಟೆಲಲ್ಲೇ ಹೇಗೆ ಸಿಗುತ್ತೆ ಚಟ್ನಿ ಹಾಗಿರುತ್ತೆ. ಇದು ಹಸಿಮೆಣಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಇನ್ನು ಮಿಕ್ಸಿನಲ್ಲಿ ನಾವು ರುಬ್ಕೊಳ್ಳೋಣ. ಫಸ್ಟಿಗೆ ಅದು ನಾನು ಫಸ್ಟು ನೀರು ಹಾಕ್ತೀರ ಅದನ್ನ ಒಂದೆರಡು ಸಲ ವಿಸ್ಕ್ ಮಾಡ್ತೀನಿ. ಅದಾದಮೇಲೆ ವಿ ವಿಲ್ ಆ್ಯಡ್ ಸಮ್ ವಾಟರ್. ಯಾಕಂದರೆ ಮೊದಲೇ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದು ನುಣ್ಣಗೆ ಆಗೋದಿಲ್ಲ, ತರಿ ತರಿ ಇರುತ್ತೆ. ಸೊ ನೋಡಿ, ಈಗ ಬ್ಯೂಟಿಫುಲ್ ಚಟ್ನಿ ಈಸ್ ರೆಡಿ. ತುಂಬ ಘಮ ಘಮ ಅಂತಿರುತ್ತೆ, ಯಾಕಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಗುಡ್ ಫಾರ್ ಅವರ್ ಹೆಲ್ತ್, ಬಿಕಾಸ್ ಕೋಕೋನಟ್ಟಲ್ಲಿರೋಂಥ ಒಂದು ಫ್ಯಾಟ್ ಅಂಶ ಪ್ರಾಬ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಕಮ್ಮಿ ಆಗ್ಬೋದು. ಆ್ಯಂಡ್ ಈಗ ಮನೆಯಲ್ಲಿ ಬೀಸಿರುವಂಥ ಗೋಧಿ ಹಿಟ್ಟಿದು, ಗೋಧಿ ಹಿಟ್ಟಿನಲ್ಲಿ ನಾನೀಗ ಚಪಾತಿಗೆಲ್ಲ ಕಲಿಸ್ಕೊತಿದ್ದೀನಿ. ಇದು ನಮ್ಮ ಕೈನಲ್ಲಿ ಎಷ್ಟು ನಾದ್ತೀವೋ ಅದನ್ನ, ಹಿಟ್ಟನ್ನ ಎಷ್ಟು ನಾವು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ. ಮತ್ತು ನಾವು ತುಂಬ ಹೊತ್ತಿಟ್ರು ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋಕ್ಕೆಲ್ಲ ಕಲ್ಸಿದ ಮೇಲಲ್ವಾ ಎಷ್ಟು ದಪ್ಪ ಇದೆ ಇದು ನೋಡಿ, ಅಲ್ಲ. ಈಗ ನಾನು ಹೇಗೆ ಮಾಡ್ತೀನಿ 3 layers ಚಪಾತಿ ಅಂತ ನೋಡ್ಬೋದು. ಫಸ್ಟ್ ರೌಂಡ್ಗೆ ಹರ್ಕೊಂಡ್ಬಿಟ್ಟಿದ್ದನ್ನು, ಆಮೇಲೆ ಅದ್ರ ಮೇಲೆ ಒಂದು ಎಣ್ಣೆ ಸ್ವಲ್ಪ ಹಾಕಿ ಅದನ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಚೂರು ಹಿಟ್ಟನ್ನ ನಾವು ಸ್ವಲ್ಪ ಹಾಕಬೇಕಾಗತ್ತೆ. ಓಕೆ, ಹಂಗೆ ಮಾಡಿ ಈ ಥರ ಟ್ರಯಾಂಗಲ್ ಶೇಪ್ಗೆ ನಾನು ಮಡಿಸ್ಕೊಂಡಿದ್ದೀನಿ. ಅದನ್ನು ಮಡಿಸ್ಕೊಂಡ್ಮೇಲೆ ಮಾಮೂಲಿ ಹಿಟ್ಟು ಹಾಕ್ಕೊಂಡು ನಾವು ಅದನ್ನ ಹಾಕ್ಕೊತೀವಿ. ಇದನ್ನು ಈಗ ಟ್ರಯಾಂಗಲ್ ಶೇಪ್ ಇರುತ್ತಿದ್ದು ಎಲ್ಲ ನಾನು ಒಂದೊಂದಾಗಿ ಎಲ್ಲ ಮಾಡಿ ಮಾಡಿ ಒಂದು ಎಷ್ಟು ಬೇಕೋ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ತವೆ ಕಾದಿದೆ ಚೆನ್ನಾಗಿ, ಈಗ ಹಂಚು ಕಾದಿದೆ. ಅದ್ಮೇಲೆ ನಾನೀಗ ಚಪಾತಿಯನ್ನು ನೋಡಿ ಹೀಗೆ ಸ್ವಲ್ಪ ಒಂಚೂರು ಹಿಂಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಇದರಲ್ಲಿ, ಆಗ ಸ್ವಲ್ಪ ಉಬ್ಬುತ್ತೆ ನೋಡಿ. ಆವಾಗ ನಾವು ಒಂಚೂರು ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೋದು. ಎಣ್ಣೆ ಬೇಡ ಅಂತಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಬಟರ್ ಹಾಕ್ಕೋಬೋದು, ನಿಮ್ಗೆ ಯಾವ ಪ್ರಿಫ್ರೆನ್ಸು ಅದು ಹಾಕ್ಕೋಬೋದು. ಬಟ್ ಈ ಥರ ಯಾವಾಗ ನಾವು ಸ್ವಲ್ಪ ಅದು ಪ್ರೆಸ್ ಮಾಡ್ತಿದ್ದಂಗೆ ದಪ್ಪ ಆಗುತ್ತೆ ನೋಡಿ, ಅದು ಫುಲ್ಲು ಒಳ್ಳೆ ಪೂರಿ ಥರ ಫುಲ್ಲು ಊದುತ್ತೆ ಇದು. ಆವಾಗ ನಾವು ಸ್ವಲ್ಪ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಏನು ಬೇಕೋ ಅದು ಹಾಕ್ಕೋಬೋದು. ಹಾಕಿ ಸ್ಪ್ರೆಡ್ ಮಾಡಿ ಈ ಥರ ಎಲ್ಲ ಕಡೆ ನಾವು ಎಷ್ಟು ಯೂನಿಫಾರ್ಮಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಇಸ್ ಆಲ್ ಕಿಚನ್ಗೆ ತುಂಬ ಬೇಕಾಗಿರೋಂಥ ಒಂದು ಸ್ಪೂನ್ಸ್ ಆಯಿತು, ಲ್ಯಾಡಲ್ಸ್ ಆಯಿತು, ಎಣ್ಣೆ ಹಾಕೋದಕ್ಕೆ ಇವೆಲ್ಲ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಇವಾಗ ನಾನು ಕಾರ್ನರ್ಸಲ್ಲೆಲ್ಲ ಚೆನ್ನಾಗಿ ಬೇಯಬೇಕಿದು. ಯಾಕಂದರೆ ನಾವು ತುಂಬ ಫ್ಲೇಮ್ ಇಟ್ಕೊಂಡ್ರಾಗಲ್ಲ, ಮೀಡಿಯಂ ಫ್ಲೇಮಲ್ಲಿ ಇದು ಮಾಡ್ಕೊತವೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರುತ್ತೆ ಈ ಚಪಾತಿ ಅಂದರೆ ಡೆಫಿನೆಟ್ಲಿ ನನಗೆ ಚಪಾತಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಚಪಾತಿ ಕಾಂಬಿನೇಷನ್ ವಿತ್ ಕಾಫಿ ಇಷ್ಟ ಆಗುತ್ತೆ. ನೀವು ಯಾರು ಟ್ರೈ ಮಾಡಿದರೆ ಕಾಫಿನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿಬಿಟ್ಟು ಒಂದ್ಸಲಿ, ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್. ಕಾಫಿ ಜೊತೆ ನಾನು ಬಿಸಿ ಬಿಸಿ ಕಾಫಿ ಜೊತೆಯಲ್ಲಿ ನಾವು ಇದನ್ನು ಚಪಾತಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.